ಸಾವಿನಂಚಿನಲ್ಲಿ ಅಂಗಾಂಗ ದಾನ ಮಾಡಿದ ಅಥಣಿ ಯುವಕ. ಮನೆಯಲ್ಲಿ ಜಾರಿ ಬಿದ್ದು ಗಂಭೀರವಾಗಿ ಗಾಯಗೊಂಡು ಯುವಕನ ಮೆದುಳು ನಿಷ್ಕ್ರಿಯಗೊಂಡಿತು. ಹೀಗಾಗಿ ಆತನ ಕುಟುಂಬಸ್ಥರು ಅಂಗಾಂಗ ದಾನ ಮಾಡಿ ಯುವಕನ ಸಾವಿನಂಚಿನಲ್ಲೂ ಸಾರ್ಥಕತೆ ಮೆರೆದು ನಾಲ್ವರ ಬಾಳಿಗೆ ಬೆಳಕಾದ ಮಾದರಿ ಕಾರ್ಯ ಜರುಗಿದೆ. ಅಥಣಿ ಪಟ್ಟಣದಲ್ಲಿ ಮಂಗಳವಾರ ದಿನಾಂಕ 27ರಂದು ಪ್ರಶಾಂತ್ ವಿಠಲ್ ಮಲ್ಲೇವಾಡಿ ಎನ್ನುವ 30 ವರ್ಷದ ಯುವಕ ಮನೆಯಲ್ಲಿ ಶೌಚಗೃಹಕ್ಕೆ ಹೋಗಿ ಮರಳುವ ವೇಳೆಯಲ್ಲಿ ಕಾಲು ಜಾರಿ ಬಿದ್ದು ಗಂಭೀರ ಗಾಯಗೊಂಡಿದ್ದನು. ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನು ಪೋಷಕರು ಅಥಣಿಯ ಅನ್ನಪೂರ್ಣ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದರು. ಗಂಭೀರವಾಗಿ ಗಾಯಗೊಂಡಿದ್ದ ಕಾರಣ ಕೋಮಾಗೆ ತಲುಪಿದ ಆತ ಎಷ್ಟೇ ಚಿಕಿತ್ಸೆ ನೀಡಿದರೂ ಚೇತರಿಸಿಕೊಳ್ಳಲಿಲ್ಲ. ಅಲ್ಲದೆ ಆತನ ಮೆದುಳು ಕೂಡ ನಿಷ್ಕ್ರಿಯಗೊಂಡಿತ್ತು. ಈ ವೇಳೆ ಯುವಕನ ಪೋಷಕರು ಈ ವಿಷಯ ತಿಳಿದು ಮಗ ಜೀವಂತವಾಗಿ ಉಳಿಯೋದಿಲ್ಲ ಎಂದು ಮನಗಂಡು ಡಾಕ್ಟರ್ ಅವಿನಾಶ್ ನಾಯಕ್, ರಜನ್ ಸೋಮಯ್ಯ, ಡಾಕ್ಟರ್ ಚೌಗ್ಲಾ, ಪ್ರಶಾಂತ್ ತೋಡ್ಕರ್ ಅವರ ಸಲಹೆ ಮೇರೆಗೆ ತಮ್ಮ ಮಗನ ಅಂಗಾಂಗ ದಾನಕ್ಕೆ ಒಪ್ಪಿಗೆ ಸೂಚಿಸಿದರು. ಈ ಮೂಲಕ 4-5 ಜನರ ಜೀವಕ್ಕೆ ಬೆಳಕು ನೀಡುವ ಮೂಲಕ ಮಗನ ಸಾವಿನಲ್ಲೂ ಪೋಷಕರು ಸಾರ್ಥಕತೆ ಮೆರೆದರು. ಇನ್ನೂರ್ ಮತ್ತ ಪ್ರಶಾಂತನ ಪೋಷಕರು ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡುತ್ತಿದ್ದಂತೆಯೇ ಬೆಳಗಾವಿ ಕೆಎಲ್ಇ ಆಸ್ಪತ್ರೆಯ ವೈದ್ಯರು ಪರಿಶೀಲಿಸಿ ಪ್ರಶಾಂತನ ದೇಹದಿಂದ ಲಿವರ್, 2 ಕಿಡ್ನಿ, ಹೃದಯ, ಚರ್ಮ, ಕಣ್ಣುಗಳನ್ನು ತೆಗೆದು ಬೇರೆಯವರಿಗೆ ಹಾಕಬಹುದು ಎಂದು ವೈದ್ಯ ಡಾಕ್ಟರ್ ಸಂತೋಷ್ ಪಾಟೀಲ್ ತಿಳಿಸಿದ್ದಾರೆ. ನಮಸ್ಕಾರ. ಈಗ ನಾವು ಕೆಎಲ್ಇ ವತಿಯಿಂದ, ನಾನು ಡಾಕ್ಟರ್ ಸಂತೋಷ್ ಪಾಟೀಲ್, ತೀವ್ರ ನಿಗಾ ಘಟಕದ ಸ್ಪೆಷಲಿಸ್ಟ್. ನಾನು ಹಾಗೂ ನಮ್ಮ ನರ್ಸಿಂಗ್ ಟೀಮ್ ಹಾಗೂ ಸಪೋರ್ಟಿವ್ ಸ್ಟಾಫ್, ಆಮೇಲೆ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್, ಆಮೇಲೆ ಡ್ರೈವರ್ ಹಾಗೂ ಆಂಬ್ಯುಲೆನ್ಸ್, ಕಂಪ್ಲೀಟ್ ಒಂದು ICU ಏನಿರುತ್ತಲ್ಲ ಅದು ಕಂಪ್ಲೀಟ್, ಒಂದು ಆಂಬ್ಯುಲೆನ್ಸಲ್ಲಿ ಕಂಪ್ಲೀಟ್ ICU ಇದೆ. ವೆಂಟಿಲೇಟರ್ ಆಗಲಿ, ಹಾರ್ಟಿಗೆ ಮಸಾಜ್ ಕೊಡೋ ಮಷಿನ್ ಆಗಲಿ, ಸೊ ಒಂದು ಮೊಬೈಲ್ ICU ಅನ್ಬೋದು. ಆ ಥರ ಒಂದು ಆಂಬ್ಯುಲೆನ್ಸ್ ತೊಗೊಂಡು ಬಂದಿದ್ದೀವಿ. ಈಗ ಈ ಆಂಬ್ಯುಲೆನ್ಸ್ನವರು ಶ್ರೀ ಪ್ರಶಾಂತ್ ಅವರು, ಅವರ ತಂದೆ ತಾಯಿಯವರು, ಕುಟುಂಬರ ಒಪ್ಪಿದಂತೆ ಅವನು ಪ್ರಶಾಂತ್ ಅವ್ರನ್ನ ಶಿಫ್ಟ್ ಮಾಡ್ತೀವಿ. ಪೂರ್ಣ ವೆಂಟಿಲೇಟರ್ ಸಪೋರ್ಟ್ ಮೇಲೇ ಶಿಫ್ಟ್ ಮಾಡ್ತೀವಿ. ಅಲ್ಲಿ ಶಿಫ್ಟ್ ಆದಮೇಲೆ ಅಲ್ಲಿ 2 ಪ್ರಕ್ರಿಯೆ ಇರುತ್ತೆ. ಅಂದರೆ ಬ್ರೈನ್ ಡೆತ್ ಡಿಕ್ಲರೇಷನ್ ಅಂತೀವಿ. ಅಂದರೆ ಇದು ಬ್ರೈನ್ ಡೆತ್ ಆಗಿದಂತೂ ಕನ್ಫರ್ಮ್ ಮಾಡಲಿಕ್ಕೆ ಲೀಗಲಿ ಬೇಕಾಗುತ್ತೆ. ಇದರಲ್ಲಿ ಒಂದು 3 ಪ್ರೊಸೆಸ್ ಇರ್ತವೆ. ಆ 3 ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ಮೇಲೆ ಒಂದು 6 ಅವರ್ಸ್ ಗ್ಯಾಪ್ ಬಿಟ್ಟು ಇನ್ನೊಮ್ಮೆ ರಿಪೀಟ್ ಮಾಡ್ತೀವಿ ಟೆಸ್ಟ್. ಈ ಥರ ಮಾಡಿದ ಮೇಲೆ ಕಂಪ್ಲೀಟ್ ದೃಢೀಕರಣ ಆಗುತ್ತೆ ಅಂದರೆ ಬ್ರೈನ್ ಡೆತ್ ಆಗಿದೆ ಅಂತ. ಬ್ರೈನ್ ಕೆಲಸ ಮಾಡ್ತಲ್ಲ, ಉಳ್ಕಿದೆಲ್ಲ ಆರ್ಗನ್ಸ್ ಮೇಂಟೈನ್ ಮಾಡ್ತೀವಿ ಮೆಡಿಸಿನ್ಸ್ ಮುಖಾಂತರ ಹಾಗೂ ವೆಂಟಿಲೇಟರ್ ಮುಖಾಂತರ. ಇದೆಲ್ಲ ಎದಕ್ಕೆ ಮಾಡ್ತೀವಿ ಅಂದರೆ, ಬ್ರೈನ್ ಪರ್ಮನೆಂಟ್ ಡ್ಯಾಮೇಜ್ ಆಗಿರುವಾಗ ಉಳ್ಕಿದ ಆರ್ಗನ್ಸು ಸ್ವಲ್ಪ ಹೊತ್ತಿಗೆ ಕೆಲಸ ಮಾಡ್ತವೆ. ನಾವು ಹಾಗೆ ಬಿಟ್ಟರೆ ಅವು ವೇಸ್ಟ್ ಆಗ್ತವೆ. ನಾವು ಅದನ್ನೆಲ್ಲ ಮೆಡಿಸಿನ್ ಕೊಟ್ಟು ವೆಂಟಿಲೇಟ್ರು ಅದ್ರ ಮೇಲೆ ಸಪೋರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತು, 1-2 ದಿನ 3 ದಿನ ಅದ್ರ ಅದ್ರ ಆ್ಯಕ್ಟಿವಿಟೀಸ್ ನಾವು ಜಕ್ಕೊಂಡು ಹೋಗ್ಬೋದು. ಅಷ್ಟರೊಳಗೆ ಇದು ಮ್ಯಾಚ್ ಆಗುವಂಥದ್ದು ಯಾವುದಾದ್ರೂ ನಮ್ಮ ಪೇಷಂಟ್ ಇದ್ದರೆ ಅದು ನಮ್ಮ ಕೆಎಲ್ಎಲ್ಲೂ ಇರ್ಬೋದು, ಇಲ್ಲದ ಬೇರೆ ಕಡೆ ಹಾಸ್ಪಿಟ್ಲಲ್ಲಿ ಇರ್ಬೋದು. ಅದು ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಯಾರಿಗೆ ಎಷ್ಟು ಅರ್ಜೆಂಟಾಗಿ ಬೇಕಾಗಿದೆ ಅದ್ರ ಮೇಲೆ ಅದು ಅಲೋಕೇಟ್ ಆಗುತ್ತೆ. ಸೊ ಯಾವ್ಯಾವ ತೊಗೊಬೋದು, ಹಂಗಂಗೆ ತೊಗೊಬೋದು ಅಂದರೆ ಬ್ರೈನ್ ಅಂತೂ ಡ್ಯಾಮೇಜ್ ಆಗಿದೆ, ಅದು ಬಿಟ್ಟರೆ ಕಿಡ್ನಿ, 2 ಕಿಡ್ನಿ ಹಾಗೂ 1 ಹಾರ್ಟ್, ಅದಾದಮೇಲೆ ಲಿವರ್. ಲಿವರ್ ಆದಮೇಲೆ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ ಇದಷ್ಟೇ ಅಲ್ಲ, ಇದು ಬಿಟ್ಟು ಮತ್ತು ಚರ್ಮ ಕೂಡ ತೊಗೋಬೋದು. ಚರ್ಮ ಹಾಗೂ 2 ಕಣ್ಣುಗಳು, ಕಣ್ಣುಗಳು ದೃಷ್ಟಿ ಕೊಡ್ತವೆ. ಆಮೇಲೆ ಉಳ್ಕಿದ ಅಂಗಾಂಗಗಳು ಪೂರ್ಣ ಇನ್ನೇನು ಸಾಯೋರೋ ಮನುಷ್ಯಗೂ ಒಂದು 10-15 ವರ್ಷ 20 ವರ್ಷ ಹೆಚ್ಚಿನ ಬಾಳಿಕೆ ಕೊಡುತ್ತೆ. ಚರ್ಮ ಏನಿದೆಯಲ್ಲ ಇದ್ರ ಬಗ್ಗೆ ಜಾಸ್ತಿ ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ಯಾರು ಸುಟ್ಟಿರೋ ಗಾಯ ಪೇಷಂಟ್ ಇರ್ತಾವೆ, ಅವ್ರಿಗೆ ಹಚ್ಚಲಿಕ್ಕೆ ಚರ್ಮ ಇರೋಂಗಿಲ್ಲ. ಸೊ ಅಂಥ ಪೇಷಂಟಿಗೆ ಕೊಟ್ಟು ಅವ್ರಿಗೊಂದು ಬೇರೆ ರೂಪನೇ ಕೊಡ್ಬೋದು. ಸೊ ಹಿಂಗಾಗಿ ಯಾವುದು ವಸ್ತು ಇಷ್ಟು ಬರೀ ಹಾರ್ಟು ಮತ್ತು 2 ಕಿಡ್ನಿ, ಆಮೇಲೆ ಲಿವರು, ಆಮೇಲೆ ಕಣ್ಣು, 2 ಕಣ್ಣು, 1 ಹಾರ್ಟು 3, ಆಮೇಲೆ 1 ಲಿವರ್ 5, ಆಮೇಲೆ 2 ಕಿಡ್ನಿ 7, ಅದಾದಮೇಲೆ ಚರ್ಮ ಕೂಡ. ಸೊ 8 ಮಂದಿಗೆ ಇನ್ನೊಂದು ಪುನರ್ಜೀವನ ಕೊಟ್ಟಂಗೆ ಆಗತ್ತಿದ್ದು. ಯಾಕಂದರೆ ಜೀವ ಇದ್ರೂ ಚರ್ಮ ಸರಿ ಕಾಣ್ತಲ್ಲ ಅಂದರೆ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿರ್ತವೆ ಅವ್ರಿಗೆ. ಸೊ ಇದು ಹಚ್ಚಿದ್ರೆ ಅವ್ರಿಗೂ ಮುಂದೆ ಕಾಣಲಿಕ್ಕೂ ಚೆನ್ನಾಗಿ ಕಾಣ್ತಾರೆ, ಆಮೇಲೆ ಸ್ಕಿನ್ನು ಕವರ್ ಆಗುತ್ತೆ. ಸೊ ಸ್ಕಿನ್ ಡೊನೇಷನ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಕಣ್ಣು, ಸ್ಕಿನ್ನು, ಆಮೇಲೆ ಹಾರ್ಟು, 2 ಕಿಡ್ನಿ, ಆಮೇಲೆ ಲಿವರ್, ಇವೆಲ್ಲವನ್ನು ಸದುಪಯೋಗ ಮಾಡ್ಕೊತೀವಿ. ಅದೇನೇ ಇರಲಿ, ಪ್ರಶಾಂತ್ ವಿಠಲ್ ಮಲ್ಲೇವಾಡಿ ತನ್ನ ಚಿಕ್ಕ ವಯಸ್ಸಿನಲ್ಲೇ ಇಹಲೋಕ ತ್ಯಜಿಸಿದ್ದರೂ ಕೂಡ ಈ ಯುವಕನ ಪೋಷಕರು ಮಗನ ಸಾವಿನ ನೋವಿನಂಚಿನಲ್ಲೂ ಕೈಗೊಂಡ ಮಗನ ಅಂಗಾಂಗ ದಾನದ ನಿರ್ಧಾರ 4-5 ಜನರ ಬಾಳಿಗೆ ಬೆಳಕು ನೀಡಿದ್ದು ನಿಜಕ್ಕೂ ಶ್ಲಾಘನೀಯ ನಿರ್ಧಾರ. ICB ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕಣಾಳರ ವರದಿ. ನಮ್ಮ ಮಗ ಅಂತೂ ಇನ್ನು ನಮ್ಮ ಕೈಗೆ ಹತ್ತಂಗಿಲ್ಲ ಅನ್ನೋದು ನಮ್ಗೆ ಇದು ಆಯ್ತು, ಖಚಿತ ಆಯ್ತು ರೀ. ಡಾಕ್ಟ್ರ್ ಎಲ್ಲ ಸ್ಕ್ಯಾನ್ ಮಾಡಿ ಎಲ್ಲ ಹೇಳಿದರು. ಇನ್ನು ನಿಮ್ಮ ಮಗ ಅಂತೂ ಇನ್ನು ಇವು ಮೇನ್ ಪಾಯಿಂಟ್ ಇದು ಬ್ರೈನ್ ಅಂತೂ ಏನೂ ಕೆಲಸ ಮಾಡೋಂಗಿಲ್ಲ. ನಾವೇನು ಎದ್ದು ತಿರುಗಾಡೋ ಮೊದಲಿನಂಗೆ ಏನೂ ಆಗಂಗಿಲ್ಲ. ಮತ್ತು ಇನ್ನು 4 ಮಂದಿ ನಾವು ಅಂದೀವಿ. ಇನ್ನು ಇರುತನೂ ಚಲೋ ಕೆಲಸ ಮಾಡ್ಯಾನ, ಒಳ್ಳೆ ಕೆಲಸ ಮಾಡ್ಯಾನ. ಇನ್ನು ಹೋದ ನಂತರನೂ 4 ಮಂದಿಗೆ ಒಳ್ಳೆಯದಾಗಲಿ, ಅದು
ಅವ್ರ ಮುಖಾಂತರ ನನ್ನ ಮಗನ ಕಾಣಬಹುದು ಅಂತೇಳಿ ನಾ ಈ ಒಂದು ಡಿಸಿಷನ್ ಗಂಡ ಇಂತಿ ಡಿಸಿಷನ್ ತೊಗೊಂಡೆವು. ಇದೊಂದು 4 ಮಂದಿಗೆ ಉಪಯೋಗ ಆಗಲಿ, ಬಡಬಗರಿಗೆ ಯಾರಿಗೆ ಆಗಲಿ, ಅದ ನಮ್ಮ ಮಕ್ಕಳನ್ನ ಕಾಣೋದು, ಅವ್ರ ರೂಪದಾಗ ನಮ್ಮ ಮಕ್ಕಳನ್ನ ಕಾಣೋದು ಇಷ್ಟು ಒಂದು ಲಾಸ್ಟ್ ನಮ್ಮದು ಆಸೆ. ಏನು ಪ್ರಶಾಂತ್ ವಿಠಲ್ ಮೆಲ್ಗಡೆ ಮೆಲ್ಗಡೆ ಸೊ ಎಂಬ 30 ವರ್ಷದ ಯುವಕ ಬ್ರೈನ್ ಡೆತ್ ಅಂತೇಳಿ ಡಾಕ್ಟರ್ ರವಿ ಪಾಂಗಿಯವರು ಮಧ್ಯಾಹ್ನ ನನಗೆ ತಿಳಿಸಿದಾಗ ನಾವು ಕೆಎಲ್ಇ ಆಸ್ಪತ್ರೆಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಆವಾಗ ಅವರು ಈ ಪೇಷಂಟನ್ನು ಕೆಎಲ್ಇಗೆ ಶಿಫ್ಟ್ ಮಾಡಿ ಮುಂದಿನ ಏನೋ ಒಂದು ಅವ್ರ ತಂದೆ ತಾಯಿ ಮೊದಲು ಆರ್ಗನ್ ಡೊನೇಟ್ ಮಾಡಲಿಕ್ಕೆ ಒಪ್ಪಿದಾಗ ಅದನ್ನು ಅವರು ಶಿಫ್ಟ್ ಮಾಡ್ತಾ ಇದ್ದಾರೆ ಈಗ. ಸೊ ಕೆಎಲ್ಇ ಆಸ್ಪತ್ರೆಗೆ ಶಿಫ್ಟ್ ಆದಮೇಲೆ ಅಲ್ಲಿ ಏನೋ ಒಂದು ವೈದ್ಯರು ತಂಡಿರ್ತದೆ, ಅದನ್ನು ಪರೀಕ್ಷಿಸಿ ಅವರು ಮುಂದಿನ ಎಲ್ಲ ಕ್ರಮಗಳನ್ನು ಅವ್ರು ತಗೋತಾರೆ. ಸೊ ಈಗ ಸರ್ಕಾರದಿಂದ ಏನೋ ಒಂದು ಜೀವನ ಸಾರ್ಥಕತೆ ಕರ್ನಾಟಕ .gov.in ಅಂಥೇಳಿ ಒಂದು ಆನ್ಲೈನ್ ಪೋರ್ಟಲ್ ಇದೆ. ಸೊ ಅಲ್ಲಿ ಹೋಗಿ ನಾವು ಜೀವಂತ ಇದ್ದಾಗಲೇ ನಾವು ಯಾವ ಬಾಡಿ ಪಾರ್ಟ್ಸ್ ಅಂದರೆ ಆರ್ಗನ್ಸನ್ನು ಡೊನೇಟ್ ಮಾಡಬೇಕು ಅದನ್ನು ನಾವು ಆನ್ಲೈನಲ್ಲೇ ಇವಾಗಲೇ ಡೊನೇಟ್ ಮಾಡ್ಬೋದು. ಸೊ ಇವಾಗ ಏನೋ ಒಂದು ತಜ್ಞ ವೈದ್ಯರು ಹೇಳಿದ್ರು ಆ ಥರ ಕಣ್ಣು, ಹೃದಯ, ಕಿಡ್ನಿ, ಆಮೇಲೆ ಹಾರ್ಟು, ಸೊ ಇವೆಲ್ಲ ಅಂಗಾಂಗಗಳನ್ನು ಕೂಡ ನಾವು ಆನ್ಲೈನಲ್ಲೇ ಇವಾಗಲೇ ಬದುಕಿದಾಗಲೇ ನಾವು ಪ್ಲೇಜ್ ಮಾಡ್ಬೋದು. ಸೊ ತೀರ್ಕೊಂಡ ನಂತರ ಅವನ್ನು ಬೇರೆ ಇನ್ನೊಂದು ಏನೋ ಒಂದು ಯಾರಿಗೆ ಯಾವ ಅವಶ್ಯಕತೆ ಇದೆ ಅದರ ಅನುಸಾರ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಎಲ್ಲ ಸಾರ್ವಜನಿಕರಲ್ಲಿ ಒಂದೇ ವಿನಂತಿ, ತಾವು ಈ ಏನು ಒಂದು ಜೀವನ ಸಾರ್ಥಕತೆ .karnataka.gov.in ಇದೆ, ಇಲ್ಲಿ ಭೇಟಿ ಕೊಟ್ಟು ತಮ್ಮ ಏನು ಒಂದು ಅಂಗಾಂಗಗಳಿದಾವೆ ನೀವು ಬದುಕಿದಾಗಲೇ ಡೊನೇಟ್ ಮಾಡಿ, ಇದರಿಂದ ಇನ್ನೊಬ್ಬರಿಗೆ ಲೈಫ್ ಕೊಟ್ಟಂಗೆ ಆಗುತ್ತೆ. ಡಾಕ್ಟರ್ ಬಸಗೌಡ, ತಾಲೂಕಾ ವೈದ್ಯಾಧಿಕಾರಿ. ಆತ ಮಲ್ಲವಾಡಿ ಅಂತೇಳಿ 30 ವರ್ಷದ ಯುವಕ, ನಿನ್ನೆ ಬೆಳಗ್ಗೆ ಆಸ್ಪಾಸ್ 3:30-4 ಗಂಟೆ ಸುಮಾರು ಬೆಳಗಿನ ಜಾವ ಈ ಕೇಮ್ ವಿತ್ ಸಿಜರ್ಸ್ ಅಂದರೆ ಜಟ್ಕ ಬಂದಿದ್ದ, ಶ್ವಾಸಕೋಶ ಒಳಗೆಲ್ಲ ಉಗುಳ್ನುಂಗೆ ಆಸ್ಪಿರೇಷನ್ ನಮೂನೆ ಅಂತಾಗಿತ್ತು. ಸೊ ಅದಕ್ಕೆ ನಾವು ವೆಂಟಿಲೇಟರ್ ಮೇಲೆ ಹಾಕಿ ಯಾಕೆ ಹಿಂಗಾಗೈತೆ ಅಂತ ನೋಡೋ ಸಂಬಂಧ ಅಂತ ವಿಘಟನೆ MRI ಮಾಡಿ ನೋಡುವಷ್ಟರಾಗ ಹಿಂದ್ಗಡೆ ಬ್ರೈನ್ ಸ್ಟೆಮ್ ಪೋರ್ಷನ್ ಪೂರ್ತಿ ಇನ್ಫಾಕ್ಟ್ ಆಗಿತ್ತು, ಅಥವಾ ಅದು ಆ ಕೆಲಸ ಮಾಡ್ತಲ್ಲ ಅದಕ್ಕೆ ರಕ್ತ ಸಂಚಾರ ನಿಂತಿತ್ತು. ಸೊ ಆ ದೃಷ್ಟಿಯಲ್ಲಿ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ ಆಮೇಲೆ ಅವ್ರ ತಂದೆ ತಾಯಿಯವ್ರು ಕೇಳಿದಾಗ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದರು. ಇದು ಭಾಳ ದೊಡ್ಡತನ, ಇಷ್ಟು ಲಗು ಯಾರು ರೆಸ್ಪಾಂಡ್ ಮಾಡೋಂಗಿಲ್ಲ. ಮಾಡಿದ ಕೂಡಲೇ ದೆನ್ ನಾವು ಕೆಎಲ್ಇ ಆಸ್ಪತ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂತರ ರೆಸ್ಪಾಂಡ್ ಮಾಡಿ ಬಂದು ಇಷ್ಟು ಬೇಗ ಬಂದು ಆಲ್ರೆಡಿ ಈಗ ಪ್ರೊಸೆಸ್ ಆಫ್ ಶಿಫ್ಟಿಂಗ್ ಇಸ್ ಆನ್. ಸೊ ಓನ್ಲಿ ಥಿಂಗ್ ಈಸ್ ಈಗ ಮುಂಚೆ ಸೆಟಪ್ಪು ಇರಲಿಲ್ಲ, ಜನನೂ ಹೂ ಅಂತಿರಲಿಲ್ಲ, ಈಗ ಸೆಟಪ್ಪು ಬಂದೈತಿ, ಜನನೂ ಹೂ ಅನ್ನತ್ತಾರ. ಅದರಿಂದ ಸಮಾಜಕ್ಕೆ ಇನ್ನೂ ಒಳ್ಳೇದಾಕೈತಿ. ಒಬ್ಬ ತಿರ್ಕೊಂಡು ಹೋದ್ಮೇಲೂ ಒಂದು 8 ಜನ ಜೀವ ಕೊಡ್ತಾನೆ ಅಂತಂದರೆ ಇಟ್ ಇಸ್ ಸಮಥಿಂಗ್ ಟ್ರೆಮೆಂಡಸ್. ಜಸ್ಟ್ ಮುಟ್ಸ್ರಿ, ದಿಸ್ ಓನ್ಲಿ ರಿಕ್ವೆಸ್ಟ್. ನಾನು ಡಾಕ್ಟರ್ ರವಿ ಪಾಂಗಿ ಅಂತೇಳಿ, ಅಥನಿಯೊಳಗೆ ಪಾಂಗಿ ಆಸ್ಪತ್ರೆ, ಅನ್ನಪೂರ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಮಲ್ಲೇವಾಡಿ ಅನ್ನುವಂಥ 30 ವರ್ಷದ ಯುವಕ ಬ್ರೈನ್ ಡೆಡ್ ಆಗಿ ಇವತ್ತು ಪ್ರಾಣ ಕಳ್ಕೊತಿದ್ದರು ಸಹಿತ ಅವನ ಅಂಗಾಂಗಗಳನ್ನು ಅವರ ತಂದೆ ತಾಯಿ ದಾನ ಕೊಡೋದ್ರ ಮುಖಾಂತರವಾಗಿ ಆರ್ಗನ್ಸ್ ಡೊನೇಷನ್, ಅವನು ಈ ಭೂಮಿ ಮೇಲೆ ಇಲ್ಲಾದರೂ ಕೂಡ ಅವನ ಅಂಗಾಂಗಗಳ ಮುಖಾಂತರ ಒಂದು 6-8 ಜನ ಬದುಕಲಿಕ್ಕೆ ಸಾಧ್ಯ ಇದೆ. ಇದು ನಿಜಕ್ಕೂ ಒಂದು ಈ ದುರ್ಧರ್ಮ ಪ್ರಸಂಗದಲ್ಲೂ ಕೂಡ ಆ ಹುಡುಗನ ತಂದೆ ತಾಯಿ ಅವರು ತಮ್ಮ ಒಂದು ನಿರ್ಣಯ ತಗೊಂಡು ಇನ್ನು 7-8 ಜನಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಅವರೇನೊಂದು ಒಂದು ನಿರ್ಣಯ ತಗೊಂಡಾರೆ. ಇದು ಸಮಾಜಕ್ಕೆ ಒಂದು ಆದರ್ಶ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ದುಃಖದ ಪ್ರಸಂಗದಲ್ಲಿ ಕೂಡ ತಮ್ಮ ಮಗನ ಅಂಗಾಂಗಗಳ ಮುಖಾಂತರ 6-8 ಜನರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಿರುವಂಥದ್ದು ಒಂದು ಪ್ರೇರಣಾದಾಯಿ ಪ್ರಸಂಗ ಇದೆ. ಇದು ಸಮಾಜಕ್ಕೆ ಒಂದು ಅನುಕರಣೀಯ ಸಂಗತಿ. ಹಿಂಗೆ ಅತ್ಯಂತ ಕೆಟ್ಟ ಪ್ರಸಂಗದಲ್ಲಿ ಕೂಡ ಸಮಾಜಕ್ಕೆ ಒಳ್ಳೆ ಮಾಡೋದಂಥ ಒಂದು ಗುಣ ಏನಿದೆ, ಈ ಗುಣ ನಿರಕ್ಕೂ ಅನುಕರಣೀಯ. ಬಟ್ ಏನಾಗ್ತದೆ ಇದನ್ನು ಸರಿಯಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ತಾಯಿ ತಂದೆ ರಿಲೇಟಿವ್ಸ್ ಅವರಿಗೆಲ್ಲ ಸರಿಯಾಗಿ ಕನ್ವಿನ್ಸ್ ಮಾಡಿಕೊಂಡು ಅದನ್ನು ಅವ್ರನ್ನು ಒಪ್ಪಿಸಿದ ಮೇಲೆ ಆಮೇಲೆ ಮುಂದೆ ಕೇಳಿ ಅವ್ರನ್ನೂ ಕೂಡ ನಾವು ಇಲ್ಲಿ ಆಸ್ಪತ್ರೆಯಿಂದ ಸ್ಮರಿಸ್ಬೇಕು. ಯಾಕಂತಂದ್ರೆ ನಾವು ಮಾತಾಡಿದ ತಕ್ಷಣ ಈಗ ಅವರು ಇಲ್ಲ ನಾವು ಕಳಿಸ್ತೀವಿ, ಮತ್ತು ಅದನ್ನು ಅದರ ಜೊತೆಗೆ ಅರವಿಂದ್ ದೇಶಪಾಂಡೆ ಅವರು ಅವ್ರ ಯುವ ಜೊತೆ ಮಾತಾಡಿ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಎಲ್ಲ ಬಂದು ಕೆಎಲ್ಇ ಆಸ್ಪತ್ರೆ ಟೀಮ್ ಕೂಡ ಇಲ್ಲಿ ಬಂದು ಇದರ ಸಮಯ ಕೆಲಸ ಬಂದು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಅವ್ರ ತಾಯಿ ತಂದೆಗೆಲ್ಲ ತಿಳಿಸಿ ಇದನ್ನು ಮಾಡಿ ಇದನ್ನೆಲ್ಲ ಮಾಡ್ಯಾರೆ. ಅವ್ರ ಇಂಥದ್ದು ಇನ್ನು ಮುಂದಿನ ಆದರೂ ಸಹಿತ ಯಾವಾಗಲೂ ಅವರು ಈ ಅಥನಿಗಳಲ್ಲಿ ಯಾವುದೇ ಆಸ್ಪತ್ರೆ ಒಳಗೆ ಆದರೆ ಇದೊಂದು ಮಾದರಿ ಆಗ್ತೈತಿ. ಮತ್ತು ಈ ಮೆಟ್
ಕಟ್ಟಲು ಮದುವೆ ಮಾಡಿ ನಮ್ಮ ಪತಿಗಳು ತಮ್ಮ ಮಗನಿಗೆ ಇಷ್ಟ ಆದರೂ ಸಹಿತ ಇದನ್ನು ನಾಲ್ಕು ಜನರಿಗೆ ಉಪಯೋಗ ಆಗಲಿ, ಇದರಿಂದ ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಮಾಡ್ಯಾರ. ಆದರ್ಶ